ಅವಕಾಶಕ್ಕೆ ಸಾಣೆ ಹಿಡಿಯುತ್ತಾ ಆಕಾಶಕ್ಕೆ ಏಣಿ ಹಾಕುವ ಮೋದಿನ ಜೊತೆಗೆ ಪಾಠ ಕಲಿಸುವ ಜೀ ಪರಿಯೇ ಮಕ್ಕಳ ವಾಣಿ ಮಕ್ಕಳ ನಮ್ಮ ಮಕ್ಕಳ ವಾಣಿ ಮಕ್ಕಳ ನಮಸ್ಕಾರ ಮಕ್ಕಳವಾಣಿ ನಲಿಯೋಣ ಕಲಿಯೋಣ ಕಾರ್ಯಕ್ರಮದ ಇಂದಿನ ಸಂಚಿಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುನೀತಾ ಮೇಡಮ್ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಮ್ಮ ದೇಶದ ಒಬ್ಬ ಮಹಾನ್ ವ್ಯಕ್ತಿಯ ಒಂದು ಚಿಕ್ಕ ಘಟನೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಮಹಾನ್ ವ್ಯಕ್ತಿ ಒಂದ್ಸರಿ ರಷ್ಯಾಗೆ ಹೋಗಿರ್ತಾರೆ ರಷ್ಯಾಗೆ ಹೋಗ್ಬೇಕಾದ್ರೆ ಭಾರತದ ರಾಯಭಾರಿಯಾಗೇ ಹೋಗಿರ್ತಾರೆ ಅಲ್ಲಿ ಹೋದಾಗ ರಷ್ಯಾದ ಅಧ್ಯಕ್ಷರನ್ನ ಭೇಟಿ ಮಾಡಬೇಕಾಗಿರುತ್ತೆ ಭಾರತದ ರಾಯಭಾರಿಯಲ್ಲಿ ಅವರಿಗೆ ಸಲಹೆಯನ್ನು ಕೊಡ್ತಾರೆ ಏನಪ್ಪ ಅಂದರೆ ಇವು ನೀವು ಯಾವಾಗಲೂ ಖಾದಿನೇ ಧರಿಸ್ತಾ ಇರ್ತೀರಿ ಹಾಗಾಗಿ ನಮ್ಮ ರಷ್ಯಾದ ಅಧ್ಯಕ್ಷರನ್ನ ಭೇಟಿ ಮಾಡಬೇಕಾದ್ರೆ ನೀವು ಕೋಟು ಬ್ಲೇಝರ್ ಹಾಕೊಂಡು ಬಂದರೆ ಒಳ್ಳೆಯದು ಹಾಗಾಗಿ ನಾವು ನಿಮಗೆ ಕೋಟ್ ಅಥವಾ ಬ್ಲೇಸರ್ನ ಗಿಫ್ಟಾಗಿ ಕೊಡ್ತಾ ಇದ್ದೀವಿ ಅಂತ ಕೊಡ್ತಾರೆ ಮಾರನೇ ದಿನ ರಷ್ಯಾ ಅಧ್ಯಕ್ಷರನ್ನ ಭೇಟಿ ಮಾಡಬೇಕಾಗಿರುತ್ತೆ ರಷ್ಯಾ ಅಧ್ಯಕ್ಷರನ್ನ ಭೇಟಿ ಎಲ್ಲರೂ ಹೋದಾಗ ನೋಡ್ತಾರೆ ಆ ಮಹಾನ್ ವ್ಯಕ್ತಿ ಖಾದಿಯನ್ನೇ ಧರಿಸಿರ್ತಾರೆ ಅಲ್ಲಿರ್ತಕ್ಕಂಥ ರಾಯಭಾರಿ ಹೋಗಿ ಕೇಳ್ತಾರೆ ಸರ್ ನಿನ್ನೆ ನಾನು ನಿಮಗೆ ಕೋಟು ಬ್ಲೇಸರ್ ಎಲ್ಲ ಕೊಟ್ಟಿದ್ದೆ ನೀವು ಅದನ್ನು ಹಾಕೊಂಬಂದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅದಕ್ಕೆ ಅವ್ರು ಹೇಳ್ತಾರೆ ನಾನು ಇಲ್ಲಿಗೆ ಬಂದಿರೋದು ಭಾರತದ ರಾಯಭಾರಿಯಾಗಿ ಭಾರತದ ರಾಯಭಾರಿಯಾಗಿ ಬಂದ ಮೇಲೆ ನಾನು ಭಾರತೀಯನ ಥರನೇ ಕಾಣಬೇಕು ಮೇಲಾಗಿ ನೀವು ಕೊಟ್ಟಿರ್ತಕ್ಕಂತಹ ಕೋಟು ಬ್ಲೇಸರು ನನ್ನ ವ್ಯವಸ್ಥಾಪಕರಿಗೆ ತುಂಬ ಇಷ್ಟ ಆಗಿತ್ತು ಅವರಿಗೆ ಅಧ್ಯಕ್ಷರನ್ನ ಭೇಟಿ ಮಾಡೋಕ್ಕೋಗ್ಬೇಕಾದ್ರೆ ಕೋಟ್ ಹಾಕ್ಕೋಬೇಕು ಅನ್ನೋ ಆಸೆ ಕೂಡ ಇತ್ತು ಅವ್ರಿಗೆ ಕೊಟ್ಟಿದ್ದೀನಿ ಅವ್ರ ಮುಖದಲ್ಲಿ ಎಂಥ ಸಂತೋಷ ಕಂಡಿದ್ದೀನಿ ಗೊತ್ತಾ ಹಂಗಂತ ನೀವೇನು ಬೇಜಾರು ಮಾಡ್ಕೊಳ್ಬೇಡಿ ಯಾವಾಗಾದರೂ ಒಂದು ಸಂದರ್ಭ ಬಂದರೆ ನೀವು ಕೊಟ್ಟಿರೋ ಕೋಟನ್ನು ಧರಿಸೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾರೆ ಆ ಮಹಾನ್ ವ್ಯಕ್ತಿ ಯಾರಿರ್ಬೋದು ಮೇಡಮ್ ಯಾರಾಗಿದ್ರಿ ಇವರು ನಮ್ಮ ದೇಶದ ಪ್ರಧಾನಿಯಾಗಿದ್ರಿ ಇವರು ಹಂಗಿದ್ರೆ ಸಿಂಪ್ಲಿಸಿಟಿಗೆ ಹೆಸರಾದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರೇ ಇರಬೇಕು ಕರೆಕ್ಟಾಗಿ ಹೇಳಿದ್ರಿ ಮೇಡಮ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದರೆ ಪ್ರಾಮಾಣಿಕತೆ ಮತ್ತು ಸರಳತೆ ಅಂಥ ಮಹಾನ್ ವ್ಯಕ್ತಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ ಆ ಮಹಾನ್ ವ್ಯಕ್ತಿ ಬಗ್ಗೆ ನಮ್ಮ ಡಿ ಎಸ್ ಆರ್ ಹಿರಿಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎಚ್ ಬಿ ಚಂದ್ರಶೇಖರ್ ಅವರು ಅವರ ಜೀವನ ಚರಿತ್ರೆಯನ್ನ ಒಂದು ತುಣುಕುಗಳನ್ನಾಗಿ ಮಾಡಿ ನಮ್ಮೆಲ್ರಿಗೂ ಕಳಿಸ್ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತೀರಾ ಬನ್ನಿ ಬನ್ನಿ ನೋಡೋಣ ಅಕ್ಟೋಬರ್ ಗಾಂಧೀಜಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಹೌದು ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಬಗ್ಗೆ ಕೆಲವು ಕುತೂಹಲಕರೆಯಾಗಿರ್ತಕ್ಕಂಥ ಇವತ್ತು ತಿಳ್ಕೊಳ್ಳೋಣ ಬನ್ನಿ ಮಕ್ಕಳೇ ಒಮ್ಮೆ ಏನಾಗ್ತದೆ ದೇಶದಲ್ಲಿ ಆಹಾರದ ಸ್ವಭಾವ ಉಂಟಾಗ್ತದೆ ಶಾಸ್ತ್ರೀಜಿಗಳು ಪ್ರಧಾನಮಂತ್ರಿಗಳಾಗಿರ್ತಾರೆ ಆ ಸಂದರ್ಭದಲ್ಲಿ ಅವರು ದೇಶದ ಜನರಿಗೆ ಒಂದು ಹೊತ್ತು ಉಪವಾಸ ಮಾಡಲಿಕ್ಕೆ ಕರೆ ಕೊಡ್ತಾರೆ ಅಷ್ಟೇ ಅಲ್ಲ ಪ್ರತಿದಿನ ಅವರು ಸಹ ಉಪವಾಸ ಇದ್ದು ಆದರ್ಶ ಪ್ರಯಾರ ಸೊ ಈ ರೀತಿಯಲ್ಲಿ ಸರಿ ಅವರು ಯಾವಾಗಲೂ ಸಹ ಜಾತಿ ವ್ಯವಸ್ಥೆಯ ಬಗ್ಗೆ ವಿರೋಧಿ ಅವರು ಆ ಕಾರಣಕ್ಕೆ ಅವರ ಸರ್ನೇಮ್ ಶಾಸ್ತ್ರಿ ಅಂತಿರುತ್ತೆ ಅದನ್ನು ಅವರು ಕೈ ಬಿಡ್ತಾರೆ ಆ ಶಾಸ್ತ್ರಿಯನ್ನು ಹೆಸರನ್ನು ಆ ಸರ್ನೇಮನ್ನು ಅವ್ರ ಹೆಸರಿಂದ ಕೈ ಬಿಡ್ತಾರೆ ಆದರೆ ನಂತರ ಕಾಶಿ ವಿದ್ಯಾಪೀಠದಿಂದ ಶಾಸ್ತ್ರಿ ಅಂತಕ್ಕಂಥ ಒಂದು ವಿದ್ಯಾಪದವಿ ಪಡಿತಕ್ಕಂಥ ಕಾರಣದಿಂದ ಅವರ ಹೆಸರಿನ ಜೊತೆಗೆ ಶಾಸ್ತ್ರಿ ಅಂತಕ್ಕಂಥದ್ದು ಮತ್ತೆ ಸೇರಿಕೊಳ್ಳುತ್ತೆ ಮಕ್ಕಳೇ ನೀವೆಲ್ಲ ಇದನ್ನು ಕೇಳಿರ್ತೀರ ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥ ಒಂದು ಘೋಷಣೆ ಸೈನಿಕರು ಮತ್ತು ರೈತರು ನಮ್ಮ ದೇಶದ ಬೆನ್ನೆಲುಬುಗಳು ಈ ಇಬ್ಬರೂ ಸಹ ಇವರಿಬ್ಬರಿಗೂ ಸಹ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಬೆಂಬಲ ಕೊಡಲಿಕ್ಕೋಸ್ಕರವಾಗಿ ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥ ಘೋಷಣೆಯನ್ನು ಶಾಸ್ತ್ರಿಗಳು ಮಾಡ್ತಾರೆ ಶಾಸ್ತ್ರಿಗಳು ವರದಕ್ಷಿಣೆಯ ವಿರುದ್ಧವಾಗಿ ಧ್ವನಿ ಎತ್ತಾರೆ ಅದೇ ರೀತಿ ಅವರು ತಮ್ಮ ಮದುವೆ ಆಗುವಂತಹ ಸಮಯದಲ್ಲಿ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ವರದಕ್ಷಿಣೆಯನ್ನು ನಿರಾಕರಿಸ್ತಾರೆ ಇನ್ನೊಂದು ಕುತೂಹಲ ಸನ್ನಿವೇಶ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಭಾರತ ಪಾಕಿಸ್ತಾನ ನಡುವೆ ಯುದ್ಧ ನಡೆಯುತ್ತೆ ಭಾರತ ಜೈಶಾಲಿಗಳಾಗಲಿಕ್ಕೆ ಅಂದಿನ ಪ್ರಧಾನಿಗಳಾಗಿದ್ದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ನಾಯಕತ್ವ ಕಾರಣ ಆಗುತ್ತೆ ಅಂತ ಹೇಳಬಹುದು ಅವರು ಈ ಭಾರತ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬರಲಿಕ್ಕೆ ಮಹಾತ್ಮ ಗಾಂಧೀಜಿಯವರ ಭಾಷಣಗಳು ಮತ್ತು ಗೋಪಾಲಕೃಷ್ಣ ಕೃಷ್ಣ ಗೋಖಲೆ ಅವರ ಭಾಷಣಗಳಿಂದ ಪ್ರಭಾವಿತರಾಗಿ ಅವರು ಭಾರತದ ಸ್ವಾತಂತ್ರ್ಯ ಚಳವಳಿಗೆ ಧುಮುಕ್ತಾರೆ ಶಾಸ್ತ್ರಿಗಳು ಬಹಳ ಶಿಸ್ತಿನ ಮನುಷ್ಯರಾಗಿರ್ತಾರೆ ಅವರು ಜೈಲಿದ್ದಂತಹ ವೇಳಿನಲ್ಲಿ ಅವರ ಮಗಳು ಸಾವಿಗೀಡಾಗಿರ್ತಾಳೆ ಅವ್ರಿಗೆ ಪೆರೋಲ್ ಅವಧಿಯಿಂದ ಪೆರೋಲ್ನಿಂದ ಅವರು ಹೊರಗಡೆ ಬಂದಿರ್ತಾರೆ ಅದರ ಮಗಳನ್ನ ನೋಡಲಿಕ್ಕೆ ಆರೋಗ್ಯದಿಂದ ಅನಾರೋಗ್ಯದಿಂದ ಇರುವಂತಹ ಕಾಲದಲ್ಲಿ ಆಗ ಸಾವಿಗಿಡ ಅಂಥ ಅವರು ಅಂತ್ಯ ಸಂಸ್ಕಾರ ವಿಧಿಗಳನ್ನೆಲ್ಲ ಮುಗಿಸಿದ ಮೇಲೆ ಪೆರೋಲ್ ಅವಧಿ ಇದ್ದರೂ ಸಹ ಅವರು ಜೈಲಿಗೆ ಹಿಂತಿರುಗ್ತಾರೆ ಇದು ಅವರ ಒಂದು ಸ್ವಯಂ ಶಿಸ್ತನ್ನು ತೋರಿಸ್ತದೆ ಇನ್ನೊಂದು ಭಾಳ ಕುತೂಹಲಕಾರಿ ಅಂದರೆ ಈಗೆಲ್ಲ ನಾವು ನೋಡ್ತೀವಿ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿಗಳಲ್ಲಿ ಮತ್ತು ಬೇರೆ ಬೇರೆ ಕಡೆಗೆ ಹೆಣ್ಣು ಮಕ್ಕಳು ಏನು ಏನೋ ಡ್ರೈವರ್ ಡ್ರೈವರಾಗಿ ಹುದ್ದೆಗಳಿಗೆ ನೇಮಕ ಮಾಡಿಕೊಂಡು ಅವರು ಕೆಲಸ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತೇವೆ ಬಹು ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಉತ್ತರ ಪ್ರದೇಶದ ಸರ್ಕಾರದಲ್ಲಿ ಅವರು ಸಾರಿಗೆ ಮಂತ್ರಿಗಳಾಗಿದ್ದಂಥ ವೇಳೆಯಲ್ಲಿ ಸ್ತ್ರೀಯರನ್ನು ಸರ್ಕಾರಿ ಸೇವೆಗಳಲ್ಲಿರ್ತಕ್ಕಂಥ ಬಸ್ಗಳಲ್ಲಿ ಕಂಡಕ್ಟರ್ ಹಾಗೂ ಡ್ರೈವರ್ ಹುದ್ದೆಗಳಿಗೆ ನೇಮಿಸಿಕೊಳ್ತಾರೆ ಅವರು ಇದು ದೇಶದಲ್ಲಿ ಮೊದಲವಾಗಿರ್ತಕ್ಕಂಥ ಒಂದು ಚಾಲನೆ ಹೆಣ್ಮಕ್ಳಿಗೋಸ್ ಹೆಣ್ಣುಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ ಒಂದು ಸಾರಿ ಅವರು ಸ್ವಾತಂತ್ರ್ಯ ಸಂಗ್ರಾಮದ ವೇಳೆಯಲ್ಲಿ ಅವರು ಜೈಲಿನಲ್ಲಿದ್ದಂಥ ವೇಳೆಯಲ್ಲಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಒಂದು ಸರಿ ಅವ್ರ ಪತ್ನಿ ಬರ್ತಾರೆ ಬಂದಂಥ ವೇಳೆಯಲ್ಲಿ ಅವರು ಮಾತಾಡ್ತಾರೆ ಅವ್ರಿಗೆ ಬರ್ತಿರ್ತಕ್ಕಂಥ ಪೆನ್ಷನ್ನಲ್ಲಿ ಐವತ್ತು ರೂಪಾಯಿನಲ್ಲಿ ಹತ್ತು ರೂಪಾಯಿ ಉಳಿಕೆ ಆಯಿತು ಅನ್ನೋದನ್ನು ಮಾತಿನ ಮಧ್ಯೆ ಪ್ರಸ್ತಾಪಿಸ್ತಾರೆ ಆಗ ತಕ್ಷಣ ಶಾಸ್ತ್ರಿಗಳು ಏನು ಮಾಡ್ತಾರೆ ಪತ್ನಿ ಆ ಕಡೆ ಹೋದ್ಮೇಲೆ ಪೆನ್ಷನ್ ಹಣದಲ್ಲಿ ಹತ್ತು ರೂಪಾಯಿ ಕಡಿತಗೊಳಿಸಿ ಅದನ್ನು ಇರೋರಿಗೆ ಬಳಸ್ಕೋಬೇಕು ಅಂತೇಳಿ ಬಳಸ್ಕೋಬಹುದು ಅಂಥೇಳಿ ಪೆನ್ಷನ್ ಕೊಡ್ತಿದ್ದಂತಹ ಸಂಸ್ಥೆಗೆ ಅವರು ಪತ್ರ ಬರೀತಾರೆ ಒಂದ್ಸರಿ ಹೀಗಾಗುತ್ತೆ ಅವರು ಯಾವ ರೀತಿಯ ಪ್ರಾಮಾಣಿಕತೆ ಅಂತ ಹೇಳಿದ್ರೆ ಶಾಸ್ತ್ರಿಗಳ ಮಗನಿಗೆ ಪ್ರಮೋಷನನ್ನು ತ್ವರಿತವಾಗಿ ನೀಡ್ತಾರೆ ಅಂದರೆ ಅವರಿಗೆ ಪ್ರಮೋಷನ್ಗೆ ಅರ್ಹತೆ ಇಲ್ಲದೇ ಇದ್ರೂ ಸಹ ಪ್ರಮೋಷನನ್ನು ಪ್ರಧಾನಮಂತ್ರಿಗಳ ಮಗ ಅನ್ನೋ ಕಾರಣಕ್ಕೋಸ್ಕರ ನೀಡಿದಂಥ ವೇಳೆನಲ್ಲಿ ಅವರು ತಕ್ಷಣ ಪ್ರಮೋಷನನ್ನು ನಿಲ್ಲಿಸಲಿಕ್ಕೆ ಆದೇಶ ಮಾಡ್ತಾರೆ ಇನ್ನೊಂದು ಸರಿ ಈ ಆಗುತ್ತೆ ಅವರಿಗೆ ಪ್ರಧಾನಮಂತ್ರಿಗಳಾಗಿದ್ದರೂ ಸಹ ಅವರಿಗೆ ಸ್ವಂತ ಸಂತದ್ದು ಅವರದೇ ಆಗಿರ್ತಕ್ಕಂಥ ಕಾರ್ಯ ಇರಲ್ಲ ಆಗ ಏನು ಮಾಡ್ತಾರೆ ಅವ್ರ ಕುಟುಂಬದವರು ಒಂದು ಫಿಯೆಟ್ ಕಾರಿನ ಬೆಲೆ ವಿಚಾರಿಸ್ತಾರೆ ಆ ಕಾಲದಲ್ಲಿ ಅದು ಹನ್ನೆರಡು ಸಾವಿರ ಇರುತ್ತೆ ಶಾಸ್ತ್ರಿಗಳ ಹತ್ರ ಐದು ಸಾವಿರ ಕಡಿಮೆ ಮೊತ್ತ ಇರುತ್ತೆ ಅವರು ಪ್ರಧಾನಮಂತ್ರಿಗಳಾಗಿದ್ದರೂ ಸಹ ಅವರು ಬ್ಯಾಂಕ್ನಲ್ಲಿ ಸಾಲಕ್ಕಾಗಿ ಅರ್ಜಿ ಸಲ್ಲಿಸ್ತಾರೆ ತಕ್ಷಣಕ್ಕೆ ನಿಮಗೆ ಗೊತ್ತಿದೆ ಪ್ರಧಾನಮಂತ್ರಿಗಳು ಸಾಲಕ್ಕೆ ಅರ್ಜಿ ಸಲ್ಲಿಸಿದರೆ ತಕ್ಷಣ ಅದು ಮಂಜೂರಿ ಆಗ್ಬಿಡುತ್ತೆ ಆಗ ಅವ್ರೇನು ಮಾಡ್ತಾರೆ ತಕ್ಷಣ ಬ್ಯಾಂಕ್ನವ್ರನ್ನ ಕರೆಸ್ಬಿಟ್ಟು ಬ್ಯಾಂಕ್ ಸಿಬ್ಬಂದಿಗೆ ನೀವು ಎಷ್ಟು ಬೇಗ ಸಾಲ ನಮಗೆ ಕೊಟ್ಟಿದ್ದೀರಲ್ಲ ಎಲ್ಲ ಗ್ರಾಹಕರಿಗೂ ನೀವು ಇದೇ ಥರ ಸಾಲ ಕೊಡ್ತೀರಾ ತ್ವರಿತವಾಗಿ ಅನ್ನೋ ಪ್ರಶ್ನೆಯನ್ನು ಅವ್ರು ಹಾಕ್ತಾರೆ ಇನ್ನೊಂದು ಅವರು ತುಂಬ ಚಿಕ್ಕವರಿದ್ದಂಥ ಇದ್ದಂಥ ಅಂದರೆ ಮೂರು ತಿಂಗಳು ಹಸುಳೆ ಇದ್ದಂಥ ವೇಳೆಯಲ್ಲಿ ಅವ್ರ ತಾಯಿ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋದಂಥ ವೇಳೆಯಲ್ಲಿ ಅವರು ಕಳೆದು ಹೋಗ್ತಾರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಆ ಹಸು ದನ ಸಾಕ್ತಕ್ಕಂಥ ವ್ಯಕ್ತಿಯೊಬ್ಬರು ಈ ಮಗುವನ್ನ ಅವರು ತೊಗೊಂಡೋಗಿರ್ತಾರೆ ಅವರು ತಂದು ವಾಪಸ್ ಕೊಡ್ತಾರೆ ಮಗುವನ್ನ ಇನ್ನೊಂದು ಬಹಳ ಕುತೂಹಲಕಾರಿಯಾಗಿರ್ತಕ್ಕಂಥದ್ದು ಅಂದರೆ ಅವರು ಶಾಲಾ ದಿನಗಳಲ್ಲಿ ಅವರು ಶಾಲೆಗೆ ಹೋಗಲಿಕ್ಕೆ ನದಿಯನ್ನು ಗಂಗಾ ನದಿಯನ್ನು ದಾಟ್ಕೊಂಡು ಹೋಗಬೇಕಾಗಿರುತ್ತೆ ಅಂತಹ ಸನ್ನಿವೇಶದಲ್ಲಿ ದೋಣಿಯಲ್ಲಿ ಅವರು ಹೋಗಬೇಕಾಗಿರುತ್ತೆ ದೋಣಿಯಲ್ಲಿ ಪ್ರಯಾಣ ಮಾಡಲಿಕ್ಕೆ ಅವರು ಹಣವನ್ನು ಕೊಡಬೇಕಾಗಿರುತ್ತೆ ಆ ಹಣ ಕೊಡಲಿಕ್ಕೆ ಸಾಧ್ಯ ಇಲ್ಲದೇ ಇರುವಷ್ಟು ಬಡತನ ಇರುತ್ತೆ ಅದಕ್ಕೆ ಏನು ಮಾಡ್ತಿರ್ತಾರೆ ತಲೆಯ ಮೇಲೆ ಪುಸ್ತಕಗಳನ್ನು ಇಟ್ಕೊಂಡು ಕಟ್ಕೊಂಡ್ಬಿಟ್ಟು ಅದನ್ನು ಈಜ್ಕೊಂಡು ಆ ಕಡೆ ದಡದಲ್ಲಿರ್ತಕ್ಕಂಥ ಶಾಲೆಯನ್ನು ಮುಟ್ಟಿ ಶಾಲೆ ಮುಗಿಸ್ಕೊಂಡು ವಾಪಸ್ಸು ಮನೆಗೆ ಅವರು ಮತ್ತೆ ಈಜ್ಕೊಂಡು ಅವರು ಬರ್ತಿರ್ತಾರೆ ಅಂದ್ರೆ ಶಾಲೆಗೆ ಹೋಗ್ತಕ್ಕಂಥದ್ದು ಮತ್ತು ಬರ್ತಕ್ಕಂಥದ್ದು ಈ ರೀತಿಯಲ್ಲಿ ಈಜ್ಕೊಂಡು ಹೋಗೋದು ಬರೋದು ಮಾಡ್ತಿರ್ತಾರೆ ಎಂತಹ ಆದರ್ಶ ಪ್ರಾಯವಾಗಿರ್ತಕ್ಕಂಥ ವ್ಯಕ್ತಿತ್ವ ಅಲ್ವಾ ಅವರ ಆದರ್ಶ ಪ್ರಾಯವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ನಾವು ಸಹ ಥ್ಯಾಂಕ್ ಯು ಸೋ ಮಚ್ ಸರ್ ಲಾಲ್ ಬಹದ್ದೂರ್ ಅವರ ಬಾಲ್ಯದ ಮತ್ತು ಜೀವನದ ಕೆಲವು ಮುಖ್ಯ ಘಟನೆಗಳನ್ನು ಚಂದ್ರಶೇಖರ್ ಸರ್ ಅವರು ಎಷ್ಟು ಸೊಗಸಾಗಿ ನಿರೂಪಣೆ ಮಾಡಿದ್ರಲ್ಲ ಸರ್ ಅವರ ಮಾತಿನ ಶೈಲಿ ಅವರು ತೋರಿಸ್ತಕ್ಕಂಥ ಚಿತ್ರಗಳೆಲ್ಲ ಇತ್ತಲ್ಲ ಅದೆಲ್ಲ ಕೂಡ ನಮ್ಮ ಜ್ಞಾನವನ್ನು ಕಟ್ಕೊಳ್ಳೋದಕ್ಕೆ ತುಂಬ ಸಹಕಾರಿ ಅಂತ ಅನ್ನಿಸ್ತು ಥ್ಯಾಂಕ್ ಯು ಚಂದ್ರಶೇಖರ್ ಸರ್ ಇದೇ ರೀತಿಯ ಕಥೆಗಳನ್ನ ಮತ್ತೆ ಮತ್ತೆ ಕಳಿಸ್ತಾ ಇರಿ ನಮಗೆ ತುಂಬ ಚೆನ್ನಾಗಿತ್ತು ಮೇಡಮ್ ಇದನ್ನು ನೋಡಿದ ತಕ್ಷಣ ನನಗೆ ಒಂದು ಜ್ಞಾಪಕಕ್ಕೆ ಬಂತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ವ್ಯಕ್ತಿಗಳು ನಮಗೆ ದೇಶಾಭಿಮಾನವನ್ನು ತೋರಿಸ್ತಾರೆ ಈ ದೇಶಾಭಿಮಾನ ಮತ್ತು ರಾಜ್ಯಾಭಿಮಾನಕ್ಕೆ ಸಂಬಂಧಪಟ್ಟಂತೆ ಒಂದು ಪುಟ್ಟ ಕವಿತೆ ಇದೆ ನಾನು ಓದ್ಲಾ ನೀವೇ ಬರೆದಿದ್ದ ನಾನಲ್ಲ ಇದನ್ನು ಬರೆದಿದ್ದು ಸಂದ್ರ ಶಾಲೆಯ ಸೈಯದ್ ಅವರು ಅವರು ಬರೆದು ಕೇಳಿಸಿದ್ದಾರೆ ನಾನು ಓದ್ಬೋದಾ ಖಂಡಿತ ಓದಿ ಸರ್ ಕನ್ನಡ ನಾಡಿನ ನೆಲವೇ ನಮ್ಮ ದೇಹವು ಭಾರತ ದೇಶದ ಭೂಮಿಯೇ ನಮ್ಮ ಪ್ರಾಣವು ಕನ್ನಡ ನಾಡಿನ ಜನರೆಲ್ಲ ನಮ್ಮವರು ಭಾರತ ದೇಶದ ಜನರೇ ನಮ್ಮ ಸ್ನೇಹಿತರು ಕನ್ನಡ ನುಡಿಯೇ ನಮ್ಮ ತಾಯಿ ನುಡಿಯು ಭಾರತ ಸಂಸ್ಕೃತಿಯೇ ನಮ್ಮ ಮುನ್ನುಡಿಯು ಎಷ್ಟು ಚೆನ್ನಾಗಿದೆ ಅಲ್ಲ ಕವಿತೆ ಬಹಳ ಸೊಗಸಾಗಿದೆ ಸರ್ ಥ್ಯಾಂಕ್ ಯು ಸೈಯದ್ ಸರ್ ಸುನೀತಾ ಮೇಡಮ್ ಕತೆಯಿಂದ ಚಟುವಟಿಕೆನ ಪ್ರಾರಂಭ ಮಾಡಿದ್ವಿ ಈಗ ನಿಮಗೆ ಒಂದು ಆಟ ಇದೆ ಆಟ ಆಟ ಆಡೋದಕ್ಕೆ ಒಬ್ಬರು ಬೇಕಲ್ಲ ಜೊತೇಲಿ ನೀವು ನಾನೇ ಅಲ್ಲ ಅಂತ ಅಂದ್ಕೊಂಡಿರ್ತೀರಾ ಇಲ್ಲ ನಿಮ್ಮ ಜೊತೆ ಆಟ ಆಡೋದಕ್ಕೆ ಇವತ್ತು ಅಭಿಷೇಕ್ ಹೆಗಡೆ ಅವರು ಬರ್ತಾ ಇದ್ದಾರೆ ನಿಮಗೆ ಅಭಿಷೇಕ್ ಹೆಗಡೆ ಅವ್ರ ಪರಿಚಯ ಇದ್ದೇ ಇದೆ ಅವರು ನಮ್ಮ ಮಕ್ಕಳ ವಾಣಿ ಕಾರ್ಯಕ್ರಮದಲ್ಲಿ ತಾಂತ್ರಿಕ ಸಹಾಯಕಾರರಾಗಿ ಕೆಲಸ ಮಾಡ್ತಾನೆ ಇದ್ದಾರೆ ಕ್ಯಾಮ್ರಾ ಹಿಂದೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅವ್ರನ್ನ ಸ್ವಾಗತಿಸ್ತಾ ಇವತ್ತು ಅವ್ರ ಜೊತೆ ನೀವು ಆಟ ಆಡೋದಕ್ಕೆ ವೇದಿಕೆಯನ್ನು ಸಿದ್ಧಪಡಿಸೋಣ ಆಗ್ಬೋದಾ ಸುನೀತಾ ಮೇಡಮ್ ಇವರೇ ಅಭಿಷೇಕ್ ಹೆಗಡೆ ಹಲೋ ನಮ್ಮ ಕ್ಯಾಮ್ರಾ ಹಿಂದೆ ಇವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಇವರು ಇವತ್ತು ನಿಮ್ಮ ಜೊತೆ ಈ ಗೇಮನ್ನು ಆಡೋದಕ್ಕೆ ಬಂದಿದ್ದಾರೆ ಆಟ ಹೀಗಿದೆ ಇಲ್ಲಿ ನಾನು ಲೋಟಗಳನ್ನ ಕೊಡ್ತೀನಿ ಇಲ್ಲಿ ಇಬ್ಬರಿಗೂ ನಾಲ್ಕು ನಾಲ್ಕು ಲೋಟಗಳನ್ನ ಕೊಡ್ತೀನಿ ಈ ನಾಲ್ಕು ಲೋಟಗಳ ಜೊತೆಗೆ ಇಬ್ಬರಿಗೂ ಸ್ಟ್ರಾ ಕೊಡ್ತೀನಿ ನೀವೇನು ಮಾಡಬೇಕಪ್ಪ ಅಂದ್ರೆ ಈ ಸ್ಟ್ರಾನ ಉತ್ತಾ ಉತ್ತಾ ಈ ಲೋಟಗಳನ್ನ ಮೂವ್ ಮಾಡ್ತಾ ಮಾಡ್ತಾ ಈ ಸರ್ಕಲ್ ಒಳಗಡೆ ತರಬೇಕು ಆಗ್ಬೋದಾ ಜ್ಯೂಸ್ ಕೊಡ್ತೀರಾ ಅನ್ಕೊಂಡ್ರೆ ನೀವೇನೋ ಕೊಡ್ತಿದ್ದೀರಾ ಕಾರ್ಯಕ್ರಮ ಮುಗಿದ್ಮೇಲೆ ಅಭಿಷೇಕ್ ಹೆಗ್ಡೆ ಅವರು ಎಲ್ರಿಗೂ ಕೊಡಿಸ್ತಾರೆ ಮೇಡಮ್ ಅದ್ರ ಬಗ್ಗೆ ಏನು ಚಿಂತೆ ಬೇಡ ಈಗ ಆಟ ಆಡೋಣ ಸುನೀತಾ ಮೇಡಮ್ ಅಭಿಷೇಕ್ ಹೆಗಡೆ ನೋಡಿ ನಿಮ್ಮ ಮುಂದೆ ಐದು ಲೋಟಗಳಿದೆ ಒಂದು ಸ್ಟ್ರಾ ಇದೆ ಇಲ್ಲಿ ಸರ್ಕಲ್ ಇದೆ ಕಾಣ್ತಾ ಇದೆಯಾ ಇಲ್ಲಿ ಸರ್ಕಲ್ ಇದೆ ನೀವು ಇದನ್ನ ಊತಾ ಊತಾ ಈ ಸರ್ಕಲ್ ಒಳಗಡೆ ತರಬೇಕು ನಾನಿಲ್ಲಿ ರೆಫ್ರಿಯಾಗಿ ನೋಡ್ತಾ ಇರ್ತೀನಿ ಆ ಸರ್ಕಲ್ ಒಳಗಡೆ ಬಂದಿದ್ದನ್ನ ತೆಗೆದು ಇಡ್ತೀನಿ ಒಂದು ನಿಮಿಷ ಕಾಲಾವಕಾಶ ಇರುತ್ತೆ ಒಂದು ನಿಮಿಷದಲ್ಲಿ ಯಾರು ಹೆಚ್ಚು ಮಾಡ್ತೀರಾ ಅವರು ವಿನ್ನರ್ ಸೂಪರ್ ಮಿನಿಟ್ ಸೂಪರ್ ಮಿನಿಟ್ ಮಿನಿಟ್ ನೀವ್ ಏನಾರು ಕರಿಬಹುದು ಮೇಡಮ್ ಸ್ಟಾರ್ಟ್ ಮಾಡೋಣ ನಿಮ್ಮ ಸಮಯ ಈಗ್ ಪ್ರಾರಂಭ ಟೈಮ್ ಅಪ್ ಸೊ ಕರೆಕ್ಟ್ ಆಗಿದೆ ನಾಲ್ಕಾಗಿದೆ ಇಲ್ಲೂ ನಾಲ್ಕಾಗಿದೆ ಆದರೆ ಇವರು ಇದನ್ನು ಕಂಪ್ಲೀಟ್ ಮಾಡಿಲ್ಲ ಟೈ ಆಗಿದೆ ಸುನೀತಾ ಮೇಡಮ್ ಅಭಿಷೇಕ್ ಹೆಗಡೆ ಟ್ವೆಂಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಮ್ಯಾಚ್ ಥರ ಆಗಿತ್ತು ಇಬ್ಬರು ಟೈ ಮಾಡಿದ್ರಿ ಮ್ಯಾಚನ್ನ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಆಡಿದ್ರಿ ಕೂಡ ಈ ಆಟ ಟೈ ಆಗಿದೆ ಅದಕ್ಕೆ ನಿಮ್ಮಿಬ್ರಿಗೂ ಗಿಫ್ಟ್ ಕೊಡಬೇಕು ಏನು ಗಿಫ್ಟ್ ಕೊಡೋದಪ್ಪ ಅಂತ ನಾನು ಯೋಚನೆ ಮಾಡ್ತಿದ್ದೆ ಏನಪ್ಪ ಅಂದರೆ ನೀವೀಗ ಆಟ ಆಡಿದ್ರಲ್ಲ ಗೇಮ್ ಅದೇ ತರ ಒಂದು ಗೇಮ್ನ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಿದ್ದನ್ನ ಜ್ಞಾನೇಶ್ ಅವ್ರು ಕಳಿಸ್ಕೊಟ್ಟಿದ್ದಾರೆ ಹಾಗಾಗಿ ನಿಮಗೆ ಗಿಫ್ಟ್ ಏನಪ್ಪಾ ಅಂದ್ರೆ ಜ್ಞಾನೇಶ್ ಅವ್ರು ಕಳಿಸಿರೋ ಈ ಲ್ಯಾಂಗ್ವೇಜ್ ವಿಡಿಯೋನ ನಾವೆಲ್ಲ ಒಟ್ಟಾರೆಯಾಗಿ ವೀಕ್ಷಕರ ಜೊತೆ ನೋಡೋದು ಆಗ್ಬೋದಾ ಎಸ್ ಹಾಯ್ ಮಕ್ಕಳೇ ನಾನು ಒಂದು ಆಟವನ್ನ ಹೇಳ್ಕೊಡ್ತೀನಿ ಈ ಆಟದ ಹೆಸರು ಪದರಚನೆ ಈ ಆಟ ಆಡೋದಕ್ಕೆ ಬೇಕಾಗಿರೋ ವಸ್ತುಗಳು ಒಂದು ಖಾಲಿ ಹಾಳೆ ಮತ್ತು ಒಂದು ಲೇಖನಿ ಅಂದ್ರೆ ಒಂದು ಪೆನ್ ಇಬ್ಬರು ಅಥವಾ ಮೂವರು ಈ ಆಟದಲ್ಲಿ ಪಾಲ್ಗೊಳ್ಳಬಹುದು ಹಾಗಾದ್ರೆ ಈ ಪದರಚನೆ ಆಟವನ್ನ ಹೇಗೆ ಆಡೋದು ಅಂತ ತಿಳ್ಕೊಳ್ಳೋಣ ನೋಡಿ ಒಂದು ಖಾಲಿ ಹಾಳೆ ಮೇಲೆ ಈ ರೀತಿಯಾಗಿ ಹತ್ತು ಇಂಟು ಹತ್ತು ಚೌಕಗಳನ್ನ ಅಂದ್ರೆ ಬಾಕ್ಸ್ ಗಳನ್ನ ಹಾಕೋಬೇಕು ಈ ಪದರಚನೆ ಆಟವನ್ನು ಯಾರು ಆಡ್ತೀರೋ ಅವರ ಹೆಸರುಗಳನ್ನ ಇಲ್ಲಿ ಬರ್ಕೊಳ್ಳಿ ಉದಾಹರಣೆಗೆ ನೀವು ರಾಜು ಅಂತ ಇಟ್ಕೊಳ್ಳೋಣ ನಿಮ್ಮ ಜೊತೆ ಆಟ ಆಡ್ತಾ ಇರೋರ ಹೆಸರನ್ನು ರಮ್ಯಾ ಅಂತ ಅನ್ಕೊಳ್ಳೋಣ ಒಬ್ಬರು ಒಂದು ಸಲಕ್ಕೆ ಒಂದೇ ಅಕ್ಷರ ಬರೆಯೋದಕ್ಕೆ ಮಾತ್ರ ಅವಕಾಶ ಇರುತ್ತೆ ಈಗ ನೀವು ಅಂದರೆ ರಾಜು ಆ ಅನ್ನುವ ಅಕ್ಷರವನ್ನು ಬರೆದಿದ್ದೀರಾ ಅಂದರೆ ಆ ಅಕ್ಷರವನ್ನು ಬಳಸಿ ಮತ್ತೊಬ್ಬರು ಅಂದರೆ ರಮ್ಯಾ ಮೇಲಿನಿಂದ ಕೆಳಕ್ಕೆ ಅಥವಾ ಎಡದಿಂದ ಬಲಕ್ಕೆ ಒಂದು ಅಕ್ಷರವನ್ನು ಬರೆದು ಆ ಅಕ್ಷರದಿಂದ ಪದವನ್ನು ಮಾಡಬಹುದು ಈಗ ರಮ್ಯಾ ಳಿ ಅಂತಕ್ಕಂಥ ಅಕ್ಷರವನ್ನು ಬರೆದು ಅಳಿ ಅಂತಕ್ಕಂಥ ಪದವನ್ನು ರಚಿಸಿದರೆ ರಮ್ಯಾಗೆ ಎರಡು ಅಂಕಗಳು ಸಿಗುತ್ತೆ ಯಾಕಂದರೆ ಎರಡು ಅಕ್ಷರದ ಪದವನ್ನು ರಚನೆ ಮಾಡಿರೋದ್ರಿಂದ ಎರಡು ಅಂಕಗಳು ರಮ್ಯಾಗೆ ಸಿಗುತ್ತೆ ಒಂದು ವೇಳೆ ರಮ್ಯಾ ಆ ಪದದ ಅರ್ಥವನ್ನು ಬರೆದ್ರೆ ಅಥವಾ ಹೇಳಿದ್ರೆ ಅಳಿ ಅಂದರೆ ಸಾಯು ನಾಶವಾಗು ಹೀಗೆ ಆ ಪದದ ಅರ್ಥವನ್ನು ಹೇಳಿದ್ರೆ ರಮ್ಯಾಗೆ ಮತ್ತೆ ಎರಡು ಅಂಕಗಳು ಬೋನಸ್ ಸಿಗುತ್ತೆ ಒಟ್ಟು ರಮ್ಯಾಗೆ ನಾಲ್ಕು ಅಂಕಗಳು ಸಿಗುತ್ತೆ ಅಳಿ ಅಂತಕ್ಕಂಥ ಪದವನ್ನೇ ಮಾಡಬೇಕು ಅಂತ ಏನಿಲ್ಲ ತನಗೆ ಯಾವ ಪದ ಹೊಳೆಯುತ್ತೋ ಆ ಪದವನ್ನು ಮಾಡಬಹುದು ಈಗ ರಮ್ಯಾಗೆ ಒಟ್ಟು ನಾಲ್ಕು ಅಂಕಗಳು ಲಭಿಸಿದವೆ ಈಗ ನೀವು ಅಂದ್ರೆ ರಾಜು ಇಲ್ಲಿರುವ ಆ ಅಥವಾ ಅಳಿ ಪದವನ್ನು ಬಳಸಿ ಅಕ್ಷರಗಳನ್ನು ಮಾಡಬಹುದು ಅಥವಾ ಅಳಿ ಪದವನ್ನು ಬಳಸಿ ಮುಂದೆ ಲೂ ಅಂತ ಪದವನ್ನು ಹಾಕಿ ಅಳಿಲು ಅಂತಕ್ಕಂಥ ಹೊಸ ಪದವನ್ನು ರಚನೆ ಮಾಡಬಹುದು ಮೂರು ಅಕ್ಷರದ ಪದ ರಚನೆ ಮಾಡಿರೋದ್ರಿಂದ ರಾಜುವಿಗೆ ಮೂರು ಅಂಕಗಳು ಲಭಿಸುತ್ತೆ ಸಹ ಈ ಪದದ ಅರ್ಥವನ್ನು ಹೇಳಿದ್ರೆ ಅಳಿಲು ಅಂದರೆ ಒಂದು ಸಣ್ಣ ಜೀವಿ ಈ ಪದದ ಅರ್ಥವನ್ನು ಹೇಳಿದ್ರೆ ರಾಜುವಿಗೆ ಎರಡು ಬೋನಸ್ ಅಂಕಗಳು ಸಿಗುತ್ತೆ ಒಟ್ಟು ರಾಜುವಿಗೆ ಐದು ಅಂಕಗಳು ಈ ಸುತ್ತಿನಲ್ಲಿ ಸಿಗುತ್ತೆ ಹೀಗೆ ಆಟ ಮುಂದುವರಿಸ್ತಾ ಹೋಗ್ಬೋದು ರಮ್ಯಾ ತನ್ನ ಸರ್ದಿ ಬಂದಾಗ ಯಾವ ಅಕ್ಷರವನ್ನು ಬೇಕಾದರೂ ಬಳಸಿ ಪದವನ್ನು ಮಾಡಬಹುದು ಉದಾಹರಣೆಗೆ ಲು ಅಕ್ಷರವನ್ನ ಬಳಸಿ ಹಾಲು ಅಂತಕ್ಕಂಥ ಪದವನ್ನು ರಚನೆ ಮಾಡಬಹುದು ಅಥವಾ ಆ ಅಕ್ಷರವನ್ನು ಬಳಸಿ ಅರ ಅಂತಕ್ಕಂಥ ಪದವನ್ನು ರಚನೆ ಮಾಡಬಹುದು ಹೀಗೆ ಆಟವನ್ನು ತಮ್ಮ ತಮ್ಮ ಸರದಿ ಬಂದಾಗ ಮುಂದುವರಿಸ್ತಾ ಹೋಗಬಹುದು ಪೂರ್ಣವಾಗಿ ಈ ಚೌಕಗಳು ತುಂಬುವವರೆಗೂ ನೀವು ಆಟವನ್ನು ಆಡ್ತಾ ಹೋಗಬಹುದು ತಮ್ಮ ತಮ್ಮ ಸ್ವಶಬ್ದ ಭಂಡಾರವನ್ನು ಬಳಸಿ ಹೆಚ್ಚು ಅಕ್ಷರಗಳುಳ್ಳ ಪದಗಳನ್ನು ರಚನೆ ಮಾಡ್ತಾ ಹೋಗಬಹುದು ಈ ಚೌಕಗಳೆಲ್ಲ ತುಂಬಿದ ನಂತರ ನಿಮ್ಮ ಅಂಕಗಳನ್ನು ಕೂಡಬೇಕು ಯಾರು ಎಷ್ಟೆಷ್ಟು ಅಂಕಗಳನ್ನು ಗಳಿಸಿದ್ರಿ ನೋಡಿ ಅವರನ್ನು ವಿನ್ನರ್ ಅಂತ ಘೋಷಣೆ ಮಾಡ್ಕೋಬಹುದು ಈ ಪದರಚನೆ ಆಟವನ್ನ ಆಡೋದು ಹೇಗೆ ಅಂತ ಗೊತ್ತಾಯ್ತಲ್ವಾ ಈ ಆಟದಿಂದ ನಿಮಗೆ ಮನರಂಜನೆ ಸಿಗೋದ್ರ ಜೊತೆಗೆ ನಿಮ್ಮ ಶಬ್ದ ಭಂಡಾರ ಹಾಗು ಭಾಷಾ ಸಾಮರ್ಥ್ಯನು ಸಹ ಹೆಚ್ಚಾಗುತ್ತೆ ಕನ್ನಡ ಮಾತ್ರ ಅಲ್ಲ ಇಂಗ್ಲಿಷ್ ಅಥವಾ ಹಿಂದಿ ಭಾಷೆನಲ್ಲೂ ಸಹ ಈ ಆಟವನ್ನ ನೀವು ಆಡಬಹುದು ಧನ್ಯವಾದಗಳು ಓಕೆ ಥ್ಯಾಂಕ್ ಯು ಅಭಿಷೇಕ್ ಹೆಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳು ಸರ್ ಜ್ಞಾನೇಶ್ ಅವ್ರು ಕಳ್ಸಿಕೊಟ್ಟ ಈ ಲ್ಯಾಂಗ್ವೇಜ್ ಗೇಮ್ ಬಹಳ ಚೆನ್ನಾಗಿತ್ತು ಸರ್ ಇನ್ನೊಂದಿನ ನಾವು ಎಲ್ಲ ಆಡೋಣ ಇದೀನಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಥ್ಯಾಂಕ್ಸ್ ಥ್ಯಾಂಕ್ ಯು ಸುನೀತಾ ಮೇಡಮ್ ಕಳೆದ ಸಂಚಿಕೆಯಲ್ಲಿ ನಾವು ಕ್ಯೂಬ್ನ ಬಳಸ್ಕೊಂಡು ಕತೆ ಮಾಡಿದ್ವಿ ನಮ್ಮ ಇದೆಯಾ ನಿಮಗೆ ಎಷ್ಟು ಫಾಸ್ಟ್ ಆಗಿದ್ದಾರೆ ಅಂದರೆ ಆ ಕತೆಯನ್ನು ನೋಡಿ ಇಷ್ಟಪಟ್ಟು ಆ ಕ್ಯೂಬ್ನ ಮಾಡಿ ಅದೇ ಥರ ಚಿತ್ರಗಳನ್ನೆಲ್ಲ ಅಂಟಿಸಿ ಮತ್ತೆ ವಾಪಸ್ ಕಳಿಸಿದ್ದಾರೆ ರುದ್ರಪ್ಪ ಅವರು ಗೊತ್ತಾ ನಿಮಗೆ ಎಲ್ಲಿಯವರು ಬೆಂಗಳೂರು ರುದ್ರಪ್ಪ ಅವರು ಅದು ಎಷ್ಟು ಚೆನ್ನಾಗಿದೆ ಅಂದರೆ ಸರಿ ಅದನ್ನು ಮಾಡಬೇಕು ಅದು ಹೇಗಿದೆ ಅಂತ ನೋಡಬೇಕು ಈಗ ನಾವೆಲ್ಲ ಒಟ್ಟಾರೆಯಾಗಿ ಆ ಕ್ಯೂಬ್ ಮಾಡ್ತಾ ಆ ಕತೆಯನ್ನು ಬೆಳೆಸೋದು ಅನ್ನೋದು ಹೇಗೆ ಅಂತ ಒಮ್ಮೆ ನೋಡೋಣ ಬೇಕಾದ ಸಾಮಗ್ರಿಗಳು ಫೇವಿಕಲ್ಲು ಕತ್ತರಿ ಅಥವಾ ಕಟ್ಟರು ವೈಟ್ ಪೇಪರು ಮತ್ತು ಚಿತ್ರಗಳು ಬಿಳಿ ಹಾಳೆಯಿಂದ ಎ ಫೋರ್ ಸೈಜ್ ಹಾಳೆಯಿಂದ ಕತ್ತರಿ ಅಥವಾ ಕಟ್ಟರ್ನ ಸಹಾಯದಿಂದ ಈ ರೀತಿ ಚಿಕ್ಕ ವರ್ಗಗಳನ್ನು ಮಾಡ್ಕೋಬೇಕು ಒಟ್ಟು ಆರು ವರ್ಗಗಳನ್ನು ಈ ರೀತಿ ಮಾಡ್ಕೋಬೇಕು ಈ ವರ್ಗವನ್ನು ಮಾಡ್ಕೊಂಡಾದ್ಮೇಲೆ ಈ ರೀತಿ ಆರು ವರ್ಗಗಳನ್ನು ಮಾಡ್ಕೊಂಡಾದ್ಮೇಲೆ ಆ ವರ್ಗದಿಂದ ಇದನ್ನು ಹೇಗೆ ಫೋಲ್ಡ್ ಮಾಡಬೇಕು ಅನ್ನೋದನ್ನು ನೋಡೋಣ ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಬೇಕು ನಂತರ ಇದಾದಮೇಲೆ ಅದರ ಅಪೋಸಿಟು ಅದು ಕೂಡ ಮಧ್ಯದಲ್ಲೇ ಫೋಲ್ಡ್ ಆಗಬೇಕು ನಂತರ ನೋಡಿ ಈಗ ಮೇಲಿಂದ ಮಧ್ಯ ಭಾಗ ಆದಷ್ಟು ಮಧ್ಯ ಭಾಗದಲ್ಲಿ ಬರೋ ರೀತಿಯಲ್ಲಿ ಫೋಲ್ಡ್ ಮಾಡಿ ನೋಡಿ ಈ ರೀತಿ ಮಾಡಿ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಬೇಕು ಈ ರೀತಿ ಒಟ್ಟು ಆರು ಫೋಲ್ಡ್ಗಳನ್ನು ಮಾಡಿ ಇಟ್ಕೋಬೇಕು ಓಕೆನಾ ಈ ರೀತಿ ಆರು ಪೀಸ್ಗಳನ್ನು ಮಾಡ್ಕೊಂಡಾದ್ಮೇಲೆ ಇವುಗಳನ್ನು ಈ ರೀತಿ ಓಪನ್ ಮಾಡ್ಕೊಳ್ಳಿ ಮಾಡಿಕೊಂಡು ನೋಡಿ ಈ ರೀತಿ ಆಪೋಸಿಟಾಗಿ ಒಂದರ ಇದ್ರಿಗೆ ಒಂದು ಈ ರೀತಿ ಆಪೋಸಿಟಾಗಿ ಇಟ್ಕೋಬೇಕು ಜೊತೆಗೆ ಇನ್ನೆರಡು ತೊಗೊಂಡು ಈ ಕಡೆಯಿಂದ ಒಳಗಡೆ ತೋರಿಸ್ಬೇಕು ಈ ಥರ ಈ ಕಡೆಯಿಂದ ಹೀಗೆ ಈ ಕಡೆಯಿಂದ ಹೀಗೆ ಈಗೆ ಎರಡು ಉಳಿದಿದ್ದನ್ನು ಮೇಲುಗಡೆಯಿಂದ ಒಂದು ಹೀಗೆ ಇನ್ನೊಂದು ಹೀಗೆ ಹಾಕಿದರೆ ಕರೆಕ್ಟಾಗಿ ಕ್ಯೂಬ್ ಆಗುತ್ತೆ ಈಗ ನಾವು ಈ ಫೇವಿಕಲ್ ಹಾಕಿ ಕೂಡ ಜಾಯಿನ್ ಮಾಡ್ಬೋದು ನೋಡೋಣ ಈ ರೀತಿಯ ಕ್ಯೂಬ್ಗಳನ್ನು ಮಾಡಿ ನಾವು ಕಥೆಯನ್ನು ಹೇಳ್ಬೋದು ಒಂದು ಕ್ಯೂಬನ್ನು ಮಾಡಿದ ಮೇಲೆ ಆ ಕ್ಯೂಬ್ಗೆ ಈ ಚಿಕ್ಕ ಚಿಕ್ಕ ಚಿತ್ರಗಳನ್ನು ಅಂಟಿಸಿ ಅದರಿಂದ ಕಥೆಯನ್ನು ನಾವು ಮಾಡ್ಬೋದು ಸರ್ ಕ್ಯೂಬ್ ಮಾಡೋದು ನೋಡಿದ್ವಿ ಹೌದು ಅದಕ್ಕೆ ಚಿತ್ರಗಳನ್ನು ಬರೆಯೋದು ಅಂಟಿಸೋದು ಮಾಡಿ ಕತೆ ಹೇಳೋದನ್ನು ಹೇಳಾಯಿತು ಈಗ ಈಗ ಒಂದು ಸಣ್ಣ ಆಕ್ಟಿವಿಟಿ ಬೇಡುವ ಮಕ್ಕಳಿಗೆ ದಯವಿಟ್ಟು ತೋರಿಸಿ ಏನು ಮೇಡಮ್ ಅದು ನೋಡಿ ಇದು ಅದು ಪ್ಲೇನ್ ಮಾಡೆಲ್ ಸರ್ ಮಕ್ಕಳಿಗೆ ಆಟ ಆಡೋದಕ್ಕೆ ಇದು ಹೆಲಿಕಾಪ್ಟರ್ ಮಾಡೆಲ್ ಇದನ್ನು ಸುಲಭವಾಗಿ ಮಕ್ಕಳು ಮಾಡಿ ಅವರ ಮನೆ ಸ್ವಲ್ಪ ಮೇಲ್ಗಡೆಯಿಂದ ಹೀಗೆ ಬಿಟ್ರೆ ಗಾಳಿಯಲ್ಲಿ ಒಳ್ಳೆ ಪ್ಲೇನ್ ತರನೇ ಹೋಗುತ್ತೆ ಪ್ಲೇನ್ ಮಾಡಲ್ ಹೇಳ್ಕೊಡ್ತಾರೆ ನೋಡೋಣ ನಿಮ್ಮ ಮಾಡೆಲ್ ರೆಡಿ ಸೂಪರ್ ಥ್ಯಾಂಕ್ ಯು ಈಗ ಇಲ್ಲೇ ಇದೆಯಲ್ಲ ಈ ಪೇಪರ್ಸು ಈ ಪೇಪರ್ಸನ್ನು ಇನ್ನೊಂದು ನಾನು ಹೇಳೋದ್ನಲ್ಲ ಪ್ಲೇನು ಓಕೆ ವೆರಿ ನೈಸ್ ಎರಡು ಮಾಡಲ್ ಈಗ ಸಿದ್ಧ ಇದೆ ಸುನೀತಾ ಮೇಡಮ್ ನೀವು ಹೇಳಿಕೊಟ್ಟಿರೋ ಏರೋಪ್ಲೇನ್ ಮಾಡಲ್ ತುಂಬ ಚೆನ್ನಾಗಿದೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಬೇಕು ಒಂದ್ಸರಿ ನೀವು ಮನೆಯಲ್ಲಿ ಮಾಡಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿ ನಿಮಗಾದ ಅನುಭವವನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ಸುನೀತಾ ಮೇಡಮ್ ಕ್ರಿಕೆಟ್ ಮ್ಯಾಚಲ್ಲಿ ಒಂದು ಓವರ್ಗೆ ಆರು ಬಾಲ್ ಕರೆಕ್ಟಾ ಹೌದು ಆರ್ ಬಾಲ್ಗೆ ಮ್ಯಾಕ್ಸಿಮಮ್ ಎಷ್ಟು ನೋಡಿಬೋದು ಸಿಕ್ಸ್ ಇಂಟು ಸಿಕ್ಸ್ ತರ್ಟಿ ಸಿಕ್ಸ್ ಮೂವತ್ತಾರ ನೋಡಿಬೋದು ಆದರೆ ನಾನೀಗ ನಿಮ್ಮ ಜೊತೆ ಆಡೋ ಆಟದಲ್ಲಿ ಆರು ಬಾಲಿಗೆ ನೂರು ರನ್ ತನಕ ಹೊಡಿಬಹುದು ಆರು ಬಾಲಲ್ಲಿ ನೂರು ರನ್ ಸಾಧ್ಯನೇ ಇಲ್ಲ ಈ ಆಟದ ಹೆಸರೇ ಶತಕ ವೀರ ಅಂತ ಇದನ್ನು ಕಳಿಸ್ಕೊಟ್ಟವರು ನಮ್ಮ ಬೆಂಗಳೂರು ದಕ್ಷಿಣ ವಲಯ ಒಂದರ ಬಂಜಾರ್ಪಾಳ್ಯದ ಮುಖ್ಯ ಶಿಕ್ಷಕರಾದ ಶ್ವೇತಾ ಪರಮೇಶ್ವರ್ ಅವರು ಈ ಆಟ ಆಡಿದ್ರೆ ಆರು ಬಾಲಿಗೆ ನೂರು ರನ್ ಹೊಡಿಬೋದಾ ಇಲ್ವೋ ಅಂತ ನಿಮಗೆ ಗೊತ್ತಾಗುತ್ತೆ ಬನ್ನಿ ಒಂದ್ಸರಿ ಆಡೋಣ ಸುನೀತಾ ಮೇಡಮ್ ಇಲ್ಲಿ ಒಂದು ಎ ಫೋರ್ ಸೈಜ್ ಶೀಟ್ ತಗೊಂಡಿದ್ದೀನಿ ಇಲ್ಲಿ ಒಂದ್ ಕಡೆ ಸುನೀತಾ ಅಂತ ಒಂದ್ ಕಡೆ ಗುರು ಅಂತ ಬರೆದಿದ್ದೀನಿ ಆಡ್ತಾ ಇರೋದು ನನ್ನ ಹತ್ರ ಇಲ್ಲಿ ಡೈಸ್ ಇದೆ ಈ ಡೈಸ್ ಅನ್ನ ಆರು ಬಾರಿ ಹಾಕೋದಿಕ್ಕೆ ಅವಕಾಶ ಇದೆ ಉದಾಹರಣೆಗೆ ಇಲ್ಲಿ ಆರು ಬಿತ್ತು ನೀವು ಇಲ್ಲಿ ಅರವತ್ತು ಅಥವಾ ಆರು ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನು ಮಾತ್ರ ಬರೀಬಹುದು ಯಾವ್ದು ಬರೀಬೇಕು ಅಂತ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಆರು ಸರಿ ಮುಗಿಯುವಷ್ಟೊತ್ತಿಗೆ ಯಾರು ನೂರು ಅಥವಾ ನೂರಕ್ಕೆ ಹತ್ತಿರ ಇರ್ತಾರೆ ಅಥವಾ ನೂರಕ್ಕಿಂತ ಕಡಿಮೆ ಇರ್ತಾರೆ ಅವರು ವಿನ್ನರ್ ನೂರಕ್ಕಿಂತ ಜಾಸ್ತಿ ಆದರೆ ಅವರು ಔಟ್ ಆಡ್ಬೋದಾ ಆಡೋಣ ಸರ್ ಸೊ ನಿಮ್ಮದೇ ಚಾನ್ಸ್ ಫಸ್ಟ್ ಸುನೀತಾ ಮೇಡಮ್ ನೋಡಿ ಆರು ಬಾಲಿಗೆ ಸಂಚುರಿ ಒಡೆಯೋ ಲೆವೆಲ್ಗೆ ಬಂದ್ಬಿಟ್ರಿ ಏನಂತೀರಿ ಚೆನ್ನಾಗಿದೆ ಸರ್ ಬನ್ನಿ ಸರ್ ನೀವು ನನ್ನ ಕೈಯಲ್ಲಿ ಶತಕ ವೀರ ಆಡಿಸಿದ್ರಿ ಆದರೆ ನಾನೀಗ ನಿಮಗೆ ಇನ್ನೊಂದು ಆಟ ತೋರಿಸ್ತೀನಿ ಯಾವುದು ಮೇಡಮ್ ಅದು ಶತಾಯುಷಿ ಅಂತ ಶತಾಯುಷಿ ಅಂತ ನಾವು ಬನ್ನಿ ನೋಡೋಣ ಮೊದಲನೇ ಆಟಗಾರ ಹನ್ನೊಂದರೊಳಗಿನ ಒಂದು ಸಂಖ್ಯೆ ಹೇಳಬೇಕು ಉದಾಹರಣೆಗೆ ನಾಲ್ಕು ಹೇಳ್ತಾರೆ ಅಂತ ಇಟ್ಕೊಳ್ಳೋಣ ಪಕ್ಕದವ್ರು ಏನು ಮಾಡಬೇಕು ಅಂದ್ರೆ ಮತ್ತೆ ಹನ್ನೊಂದರೊಳಗಿನ ಒಂದು ಸಂಖ್ಯೆನ ನಾಲ್ಕಕ್ಕೆ ಸೇರಿಸಿ ಹೇಳಬೇಕು ಅಂದರೆ ಐದಿನ ಸೇರಿಸ್ತಾರೆ ಅಂತ ಹೇಳಿದ್ರೆ ನಾಲ್ಕು ಐದು ಒಂಬತ್ತು ಹಾಗೆ ಅದ್ರ ಪಕ್ಕದವ್ರು ಏನಾಯಿತು ಅಂತ ಹೇಳಿದ್ರೆ ಮತ್ತೆ ಹನ್ನೊಂದರೊಳಗಿನ ಮತ್ತೊಂದು ಸಂಖ್ಯೆಯನ್ನು ಆ ಒಂಬತ್ತಕ್ಕೆ ಸೇರಿಸಿ ಹೇಳಬೇಕು ಹೀಗೆ ಆಟ ಮುಂದುವರಿತಾ ಹೋಗುತ್ತೆ ಅಂತಿಮವಾಗಿ ಯಾರಿಗೆ ನೂರು ಬರುತ್ತೋ ಆ ವ್ಯಕ್ತಿ ಔಟ್ ಆಗ್ತಾರೆ ಅಥವಾ ಆಟಗಾರರು ಆಟ ಆಡೋವಂಥ ಸಂದರ್ಭದಲ್ಲಿ ಹನ್ನೊಂದು ಿಂತ ಕಡಿಮೆ ಸಂಖ್ಯೆಯನ್ನು ಸೇರಿಸಿದ್ರೆ ಹನ್ನೊಂದು ಅಥವಾ ಹನ್ನೊಂದಕ್ಕಿಂತ ಹೆಚ್ಚು ಸಂಖ್ಯೆ ಸೇರಿಸಿದ್ರು ಕೂಡ ಅವರು ಔಟ್ ಅಥವಾ ತಡವಾಗಿ ಸಂಖ್ಯೆಯನ್ನು ಸೇರಿಸಿ ಹೇಳಿದ್ರು ಕೂಡ ಅವರು ಕೂಡ ಔಟ್ ಆಗ್ತಾರೆ ಸೊ ಇಂಥದ್ದೊಂದು ಆಟ ಆಡೋಣ ನಾವೆಲ್ಲರೂ ಸೇರಿ ಈಗ ಒಂದು ಶತಾಯು ಆಟವನ್ನು ಆಡ್ತಾ ಇದ್ದೇವೆ ಉಪೇಂದ್ರ ಸರ್ ಇಂದ ಪ್ರಾರಂಭ ಆಗುತ್ತೆ ಪ್ರಾರಂಭ ಮಾಡಿ ಸರ್ ಹತ್ತು ಇಪ್ಪತ್ತು ಇಪ್ಪತ್ತೈದು ಹಾಂ ಜಾಸ್ತಿ ಆಯ್ತು ಔಟು ಸರ್ ಇಲ್ಲಿಂದ ಪ್ರಾರಂಭ ಮಾಡಿ ಐದು ಹದಿನೆಂಟು ಐದಕ್ಕೆ ಹತ್ತು ಸೇರಿಸ್ಬೋದು ಹೌದಲ್ವಾ ಮ್ಯಾಕ್ಸಿಮಮ್ಮ ಹದಿನೆಂಟು ಸೇರಿಸಿದ್ರು ಅಂದರೆ ಏನಾಯ್ತು ಔಟ್ ಆದರು ಅವು ಸು ಕೂಡ ಔಟು ಸರ್ ಥ್ಯಾಂಕ್ ಯು ಪ್ಲೀಸ್ ಬನ್ನಿ ಮೂರು ಜನಕ್ಕೆ ಆಟ ಮುಂದುವರ್ಸೋಣ ಶುರು ಮಾಡಿ ಒಂಬತ್ತು ಹತ್ತೊಂಬತ್ತು ಇಪ್ಪತ್ತೊಂದು ಮೂವತ್ತೊಂದು ನಲವತ್ತೊಂದು ನಲವತ್ತೆರಡು ನಲವತ್ತಾರು ಐವತ್ತಾರು ಐವತ್ತೆಂಟು ಅರವತ್ಮೂರು ಎಪ್ಪತ್ತ್ಮೂರು ಎಪ್ಪತ್ತೆಂಟು ಎಂಬತ್ನಾಲ್ಕು ತೊಂಬತ್ನಾಲ್ಕು ತೊಂಬತ್ತೊಂಬತ್ತು ಉಪೇಂದ್ರ ಸರ್ ಔಟ್ ಆಗಿಬಿಟ್ರೆ ಓಕೆ ಈಗ ಇಬ್ಬರಿಗಷ್ಟೇ ಆಟ ನಾವು ಮುಂದುವರಿಸ್ತಾ ಇದ್ದೇವೆ ತಾವು ಶುರು ಮಾಡಿ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ತೊಂಬತ್ತೊಂಬತ್ತು ಔಟ್ ನಮ್ಮ ರಮೇಶ್ ಗೆದ್ದರು ಯಾರ್ಡ್ದಲ್ಲಿ ಈ ಆಟ ಆಡೋದ್ರಿಂದ ಅಂತ ಹೇಳಿದ್ರೆ ನಮ್ಮ ಕಾನ್ಸಂಟ್ರೇಷನ್ ಡೆವಲಪ್ ಆಗುತ್ತೆ ತಾಳ್ಮೆ ನಮ್ಮಲ್ಲಿ ಡೆವಲಪ್ ಆಗುತ್ತೆ ಹಾಗೆಯೇ ಸಹಕಾರ ಇರ್ಬೋದು ಸ್ನೇಹತ್ವ ಇರ್ಬೋದು ಮತ್ತು ಯಾ ಹೇಗೆ ನಾನು ಗೆಲ್ಲಬೇಕು ಮುಂದಿನ ಸಂಖ್ಯೆ ನಾನು ಹೇಗೆ ಹೇಳಬೇಕು ಅನ್ನೋದು ಅನ್ನೋವಂಥ ಒಂದು ಟಾಸ್ಕ್ ಕೂಡ ನಮ್ಮ ಮನಸ್ಸಿನಲ್ಲಿ ಬಂದ್ಬಿಡುತ್ತೆ ಹಾಗಾಗಿ ಇಂತ ಸಾಕಷ್ಟು ಬೌದ್ಧಿಕ ಆಟಗಳನ್ನು ನಾವು ನಮ್ಮ ಮನೆಗಳಲ್ಲೇ ಆಡಬಹುದು ಮತ್ತೆ ಮಕ್ಕಳ ನೀವು ಕೂಡ ಅಷ್ಟೇ ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ಕುಟುಂಬದ ಸದಸ್ಯರ ಜೊತೆ ಅಪ್ಪ ಅಮ್ಮನ ಜೊತೆ ಎಲ್ಲರೂ ಕೂಡ ಇವತ್ತೆ ಆಡ್ತೀರಲ್ವೇ ಸುನೀತಾ ಮೇಡಮ್ ಸುಜಿತ್ ಅವರು ಆಡಿಸಿದ ಶತಾಯುಷಿ ಆಟ ತುಂಬಾ ಚೆನ್ನಾಗಿತ್ತು ಏನ್ ಮೇಡಮ್ ಈ ಆಟದಲ್ಲಿ ನಮ್ಮ ಮಕ್ಕಳ ವಾಣಿಯ ಅನೇಕ ಸದಸ್ಯರು ಕಾಣ್ತಾ ಇದ್ರು ನಮ್ಮ ವೇದ್ಮೂರ್ತಿ ಸರ್ ಇದ್ರು ವಿಶ್ವನಾಥ್ ಸರ್ ಇದ್ರು ಮೇಲಾಗಿ ನಮ್ಮ ತಾಂತ್ರಿಕ ಸಲಹೆಗಾರರು ಹಾಗೂ ಕ್ಯಾಮ್ರಾ ಇಂದ ಸಾಕಷ್ಟು ಕೆಲಸ ಮಾಡಿರೋ ರಮೇಶ್ ಅವ್ರು ಗೆದ್ದೆ ಬಿಟ್ರು ಮತ್ತೆ ಕಂಗ್ರಾಚುಲೇಷನ್ಸ್ ರಮೇಶ್ ಚೆನ್ನಾಗಿತ್ತು ಆಟ ಸುಜಿತ್ ಅವರೇ ಇದೇ ಥರ ಫನ್ ವಿತ್ ಮ್ಯಾಥ್ಸ್ ಆ್ಯಕ್ಟಿವಿಟಿಗಳನ್ನ ನಮಗೆ ಕಳಿಸ್ಕೊಡ್ತಾ ಇರಿ ಹಾಗೂ ನಿಮಗೆ ಈ ಆಟ ಇಷ್ಟ ಆಗಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ಸುನಿತಾ ಮೇಡಮ್ ಲ್ಯಾಂಗ್ವೇಜ್ ಗೇಮ್ ಇತ್ತು ಮ್ಯಾಥ್ಸ್ ಫನ್ ಇತ್ತು ಕ್ರಾಫ್ಟ್ ಇತ್ತು ಮೇಲಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಕತೆ ಕೂಡ ಇತ್ತು ನೀವು ಸಾಂಪ್ರದಾಯಿಕವಾಗಿ ಕೇಳಬೇಕಾಗಿರೋ ಒಗ್ಗಟ್ಟು ಇದೆಯಲ್ಲ ಕೇಳಬಿಡಿ ಅದನ್ನು ಮಾಡ್ಬಿಡೋಣ ನಿಮಗೆ ಕೇಳ್ತೀನಿ ನಾನು ನನೀಗ ಕೇಳಿ ಮೇಡಮ್ ಇಫ್ ರೆಡ್ ಹೌಸ್ ಇಸ್ ಮೇಡ್ಅಪ್ ಆಫ್ ರೆಡ್ ಬ್ರಿಕ್ಸ್

ಭಾವನ ತಡಗಣಿಯಿಂದ ಎಷ್ಟು ಚೆನ್ನಾಗಿರೋ ಒಂದು ಒಗಟನ್ನು ಕಳಿಸಿ ಹೇಳಿ ಗೊತ್ತಾ ನೀವು ನಮ್ಮ ವೀಕ್ಷಕರ ಜೊತೆ ನೋಡಿ ಅದ್ರ ಉತ್ತರ ಏನು ಅಂತ ಕಂಹಿಡೀರಿ ನೋಡೋಣವಾ ಹೆಲೋ ಫ್ರೆಂಡ್ಸ್ ನಾನು ನಿಮಗೆ ಅಂತಂದು ಬದುಕೇಳ್ತೀನಿ ಆಯಿತಾ ಸುತ್ತಮುತ್ತ ಬೇಲಿ ಕಟ್ಟಿ ಸೂಲಮನ್ ಕಾವಲ್ ಹಾಕಿ ಸುಗಂಧರಾಜ್ಯದ ಗಿಡ ನೆಟ್ಟು ಅದೇನಾದರೂ ಹೂ ಬಿಟ್ಟೋದರೆ ಇಡೀ ತೋಟವೇ ಹಾಳು ಹಾಕಿದರೆ ನಾನು ಯಾರು ಆನ್ಸರ್ ಗೊತ್ತಾಗ್ತಿಲ್ವಾ ಅದಕ್ಕೆ ಆನ್ಸರು ಕಣ್ಣು ಸುತ್ತಮುತ್ತ ಬೇಲಿ ಅಂತಂದ್ರೆ ಕಣ್ಣಿನ ರೆಪ್ಪೆಗಳು ಸೂಲಮ್ಮ ಅಂದ್ರೆ ಈ ಬಿಳದ ಬಿಳಿದಾಗಿ ಕಾಣಿಸ್ತಿದೆಯಲ್ಲ ಅದು ಸೂಲಮ್ಮ ಆಮೇಲೆ ಸುಗಂಧ ರಾಜ ಅಂತಂದ್ರೆ ಈ ಕಣ್ಣಿನ ಗುಡ್ಡೆ ಅದಕ್ಕೆ ಗಾಯ ಆಯ್ತು ಅಂದ್ರೆ ಇಡೀ ಕಣ್ಣೇ ಹಾಳು ಇದೇ ಇದ್ರಿಂದ ಆನ್ಸರ್ ಸರ್ ಭಾವನಾ ಕಳಿಸಿದ ಒಗಟು ಬಹಳ ಚೆನ್ನಾಗಿತ್ತು ಈಗ ನಮ್ಮ ವೀಕ್ಷಕರಿಗೆ ಒಂದು ಒಗಟು ಕೇಳಿ ಮೇಡಮ್ ಐ ಆಮ್ ಶಾರ್ಟರ್ ದನ್ ದ ರೆಸ್ಟ್ ಬಟ್ ವೆನ್ ಯು ಆರ್ ಹ್ಯಾಪಿ ಆರ್ ರೇಸ್ ಲೈಕ್ ಆರ್ ದ ಬೆಸ್ಟ್ I'll repeat, I'm shorter than the rest, but when you're happy, you're raised like you're the best. Who am I? ಈ ಒಗಟಿಗೆ ಉತ್ತರ ಗೊತ್ತಿದ್ರೆ ನೀವು ಮಾಡ್ತಿರಲ್ಲ ಸಾಂಪ್ರದಾಯಿಕವಾಗಿ ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ನಾವೀನ್ಯಯುತ ಚಟುವಟಿಕೆಗಳಿತ್ತು ಹಾಗೂ ನಿಮಗೆ ಇಷ್ಟ ಆಗುವಂಥ ಮನೋರಂಜನೆ ಸ್ವಲ್ಪ ಮಟ್ಟಿನ ಕಲಿಕೆ ಕೂಡ ಇತ್ತು ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ರಿಗೂ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀವಿ ಹಾಗೂ ಮುಂದಿನ ಕಾರ್ಯಕ್ರಮ ಅಥವಾ ಮುಂದಿನ ಸಂಚಿಕೆಗಳಲ್ಲಿ ನಾವು ನಿಮ್ಮನ್ನು ಗ್ಯಾರಂಟಿ ಆಗ್ತೀವಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ ಅವಕಾಶಕ್ಕೆ ಸಾಣೆ ಹಿಡಿಯುತ್ತ ಆಕಾಶಕ್ಕೆ ಏಣಿ ಹಾಕುವ ಮೋಜಿನ ಜೊತೆಯೇ ಪಾಠ ಕಲಿಸುವ ಜಾಲದ ಈ ಮಕ್ಕಳ ನಮ್ಮ